ಕಲೆ ಅನ್ನೋದು ಗಣಿ ಇದ್ದಂತೆ ಆಗಿದಷ್ಟು ಹೊಸತು ಅನ್ನೋದು ಸಿಗ್ತಾನೆ ಇರುತ್ತೆ ಅದರಲ್ಲೂ ಜನಪದ ಅನ್ನೋದು ಪರಂಪರಾಗತವಾಗಿ ಬಂದಿರೋ ಕಲೆ ಅಲ್ಲಿ ಬೆಲೆಗೆ ನಿಲುಕದಂತ ಸಂಪತ್ತಿದೆ ಅದರಲ್ಲಿ ಹಸೆ ಕಲೆ ಕೂಡ ಒಂದು ರಾಜಧಾನಿಗಳಿನ ಕಲಾಪ್ರೇಮಿಯೊಬ್ಬರು ಈ ಅಪರೂಪದ ಕಲೆಯನ್ನ ಉಳಿಸಿ ಬೆಳೆಸಿಕೊಂಡು ಬರ್ತಿದ್ದಾರೆ ಅವರ ಸ್ಟೋರಿ ನೋಡೋಣ ಬನ್ನಿ ಹಸೆ ಕಲೆ ಮಲೆನಾಡಿನ ಭಾಗದಲ್ಲಿ ಜನಪದರು ಬೆಳೆಸಿಕೊಂಡು ಬಂದ ಗ್ರಾಮೀಣ ಕಲೆ ಸಾಗರ ದಕ್ಷಿಣ ಕನ್ನಡ ಶಿವಮೊಗ್ಗ ಹಾಸನ ಒಳಗೊಂಡಂತೆ ಅಲ್ಲಿನ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಹಸೆ ಕಲೆ ಗ್ರಾಮೀಣರ ಬದುಕಿನಲ್ಲಿ ಹಾಸುಹೊಕ್ಕಾಗಿದೆ ಮದುವೆ ಮನೆಯಲ್ಲಿ ಗೋಡೆಗಳ ಮೇಲೆ ಚಿತ್ತಾರ ಬಿಡಿಸೋಕೆ ಹಸೆ ಕಲೆ ಅಂತಾರೆ ಇಂತಹ ಹಸೆ ಕಲೆಯನ್ನ ಹಾಸನದಿಂದ ಬಂದು ನಗರದಲ್ಲಿ ನೆಲೆಸಿರೋ ಪದ್ಮಾ ಅವರು ತುಂಬಾ ಆಸಕ್ತಿಯಿಂದ ಬಿಡಿಸ್ತಾರೆ ಹಿಂದಿನ ಕಾಲದಲ್ಲಿ ಅಕ್ಕಿ ಹಾಗೂ ಸುಣ್ಣವನ್ನ ರುಬ್ಬಿ ಈ ಹಸೆ ಕಲೆಯನ್ನ ಬಿಡಿಸಲಾಗ್ತಿತ್ತು ಆದರೆ ಈಗ ಪದ್ಮಾ ಅವರು ಫ್ಯಾಬ್ರಿಕ್ ಪೇಂಟ್ ಬಳಸಿ ಬಿಡಿಸ್ತಾರೆ ಪ್ರಾಚೀನವಾಗಿ ಬಂದ ಈ ಕಲೆಯಲ್ಲಿ ರೇಖಾಚಿತ್ರಗಳ ಎಳೆ ಮನುಷ್ಯರ ಚಿತ್ರಗಳನ್ನ ಕಾಣಬಹುದು ಹೀಗಾಗಿ ಪದ್ಮಾ ಅವರು ಆಧ್ಯಾತ್ಮ ಜೀವನದ ವಿವಿಧ ಘಟ್ಟಗಳನ್ನ ಚಿತ್ರಿಸುವ ಮೂಲಕ ಹೊಸ ಟಚ್ ಸಹ ನೀಡಿದ್ದಾರೆ ಈ ಕಲೆಗೆ ನಗರಗಳಲ್ಲಿ ಬಹಳಷ್ಟು ಡಿಮ್ಯಾಂಡ್ ಇದೆ ಪೂಜೆ ಪುನಸ್ಕಾರ ಹಾಗೂ ಸಮಾರಂಭಗಳಲ್ಲಿ ಹಸೆ ಕಲೆ ಬಿಡಿಸಿರೋ ಚಿತ್ರಗಳನ್ನ ಸಂಪ್ರದಾಯಸ್ಥರು ಕೇಳ್ತಾರೆ ಅಂತಾರೆ ಪದ್ಮಾ ಗೋಡೆಗಳನ್ನ ಚಿತ್ತಾರ ಹಸೆ ಚಿತ್ತಾರ ಅಂತನ್ಬಿಟ್ಟು ವರ್ಲಿ ಅಂತನ್ಬಿಟ್ಟು ಹೇಳ್ತಾರೆ ಇದು ಹಸೆ ಚಿತ್ತಾರ ಅಂತನ್ಬಿಟ್ಟು ಮದುವೆ ಮತ್ತು ಮನೆ ಬಣ್ಣ ಅಂದವನ್ನು ಹೆಚ್ಚಲಿಕ್ಕೋಸ್ಕರ ಈ ಇದನ್ನು ಮಾಡ್ತಿದ್ರು ಹಳ್ಳಿಗಳಲ್ಲಿ ತಿಂಗಳ ಮಾಮ ಅಂತನ್ಬಿಟ್ಟು ಹುಣ್ಣಿಮೆ ದಿನಗಳಲ್ಲಿ ಹಸೆಯನ್ನು ಹಸಿ ಬರೆದು ಅದಕ್ಕೆ ಒಂದು ಇದನ್ನು ಇದು ಜಾನ್ ಹಾಗಾಗಿ ಹಿಂದಿನಿಂದ ಬಂದಿದ್ದನ್ನು ಉಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಹಸೆ ಚಿತ್ರಗಳನ್ನು ಉಪಯೋಗಿಸ್ತೇ ಇದಲ್ಲದೆ ಪದ್ಮಾ ಅವರು ಪೆನ್ಸಿಲ್ ಸ್ಕೆಚ್ ಬರೆಯೋ ಹವ್ಯಾಸವನ್ನು ಮೈಗೂಡಿಸಿಕೊಂಡಿದ್ದಾರೆ ಪೆನ್ಸಿಲ್ ಸ್ಕೆಚ್ ನಲ್ಲಿ ಪಂಚನಾರಿ ತುರಗ ಎಂಬ ಕೃತಿಯಲ್ಲಿ 5 ಮಂದಿ ಮಹಿಳೆಯರನ್ನ ಚಿತ್ರಿಸಿದ್ದಾರೆ ಅದರಲ್ಲಿ ಗರ್ಭಿಣಿ ಹೆಣ್ಣು ಮಗಳನ್ನ ಕುದುರೆ ಶೈಲಿಯಲ್ಲಿ ಚಿತ್ರಿಸಿದ್ದಾರೆ ಕುದುರೆ ತರ ಬಂದಿದೆ ತುರಗ ಅಂತಂತಂದ್ರೆ ಕುದುರೆ ಪಂಚನಾರಿ ತುರಗ 5 ನಾರಿಯರಿದ್ದಾರೆ ಅದರಲ್ಲಿ ಹಾಗಾಗಿ ಅದ್ರ ಮೇಲೆ ರತಿ ಬರ್ತಾಳೆ ನವನಾರಿ ಕುಂಜರ ಅಂತನ್ಬಿಟ್ಟು ಇದೆಲ್ಲ ಕಾಷ್ಟ ಶಿಲ್ಪ ಇದರಲ್ಲಿ ಕೆತ್ತನೆಯಲ್ಲಿ ಇದೆ ಕೆಲವೊಂದು ಮನೆಗಳಲ್ಲಿ ಇದೆ ಅದನ್ನು ಒಂದು ಪಿಕ್ಚರ್ ನನಗೆ ಸಿಕ್ಕಿತ್ತು ಅದನ್ನು ನವನಾರಿ ಕುಂಜರ ಮತ್ತು ಪಂಚನಾರಿ ತುರ್ಗ ಮಾಡಿದ್ದೇನೆ ಅವರು ಬೇಸಿಕಲಿ ಅವ್ರ ಇಂಟ್ರೆಸ್ಟ್ ಇರೋದು ಮೈಸೂರು ಚಿತ್ರಕಲೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇದೆ ಯಾಕಂದರೆ ಅದಕ್ಕೆ ಕಸೂತಿ ವರ್ಕು ತುಂಬ ನುಣುಪಾಗಿ ಮತ್ತು ಭಾಳ ನಿಧಾನವಾಗಿ ಭಾಳ ಕಾನ್ಸಂಟ್ರೇಷನಿಂದ ಮಾಡಬೇಕಾಗಿರುತ್ತೆ ಅದು ಮೇನ್ ಆಗಿರುತ್ತೆ ಪ್ಲಸ್ ಅವ್ರಿಗೆ ಅದರಲ್ಲಿ ಲೈಕ್ ಫೈನ್ ಆರ್ಟ್ ಅಂತ ಗೋಲ್ಡನ್ ಲೈನ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ತಾರಲ್ಲ ಸೊ ಅದಕ್ಕೆ ಅವ್ರು ಬೇಸಿಕಲಿ ತುಂಬ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ಮತ್ತು ಹಸೆ ಚಿತ್ರಕಲೆ ಅಂತೇಳಿದರೆ ಅದು ಅಷ್ಟೇ ಭಾಳ ಕಾನ್ಸಂಟ್ರೇಷನಿಂದ ಮಾಡಬೇಕು ಲೈಕ್ ಪ್ರತಿಯೊಂದು ಲೈನ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಗ್ರಾಮೀಣ ಭಾಗದಲ್ಲಿ ಜನಪದರು ಸೃಷ್ಟಿಸಿದ ಕಲೆ ಆಚಾರ ವಿಚಾರಗಳು ಸದ್ಯ ಮೂಲೆ ಗುಂಪಾಗ್ತಿವೆ ಯಾಕಂದ್ರೆ ಅದನ್ನ ಕಲಿಯಲು ಯಾರೂ ಕೂಡ ಆಸಕ್ತಿ ವಹಿಸ್ತಿಲ್ಲ ಇಂತಹ ಸಂದರ್ಭದಲ್ಲಿ ಈ ಕಲಾವಿದೆಯ ಪ್ರಯತ್ನ ನಿಜಕ್ಕೂ ಮೆಚ್ಚತಕ್ಕದ್ದು ವಿಡಿಯೋ ಜರ್ನಲಿಸ್ಟ್ ನಾಗೇಂದ್ರ ಜೊತೆ ಶಶಿರೇಖಾ ಸುದ್ದಿ ಟಿವಿ ಬೆಂಗಳೂರು